ಜಿ ಟಿ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದನ್ನ ಉತ್ತರ ಅಷ್ಟೇ ಅಲ್ಲ, ರಸಗೊಬ್ಬರವನ್ನ ಹೆಚ್ಚಿಗೆ ಬಳಸೋದ್ರಿಂದ ಫಲವತ್ತತೆ ಕಡಿಮೆ ಆಗ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಫಲವತ್ತತೆನ ಹೆಚ್ಚು ಮಾಡಲಿಕ್ಕೆ ರಸಗೊಬ್ಬರಗಳನ್ನ ಅನಾವಶ್ಯಕವಾಗಿ ಹೆಚ್ಚು ಬಳಕೆ ಮಾಡದೇ ಇರಲಿಕ್ಕೆ ಮತ್ತು ಅದರಿಂದ ಎಫೆಕ್ಟ್ ಆಗ್ತಕ್ಕಂಥದ್ದನ್ನ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗ ಹಸಿರು ಎಲೆ ಗೊಬ್ಬರದ ಬೀಜಗಳನ್ನ ಕೊಡ್ತಕ್ಕಂಥದ್ದು 75% ಸಬ್ಸಿಡಿನಲ್ಲಿ ನಾವು ಈ ಗೊಬ್ಬರವನ್ನು ಹೆಚ್ಚಿಗೆ ಉಪಯೋಗಿಸೋದ್ರಿಂದ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಆಗಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅವ್ರು ಹೇಳ್ದಂಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಸಾಕಷ್ಟು ಕಡೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ 486 39,044 ರೈತರಿಗೆ ತರಬೇತಿ, 43,551 ಆತ್ಮ ಕಾರ್ಯಕ್ರಮದಲ್ಲಿ ಟ್ರೈನಿಂಗ್ ಕೊಟ್ಟಿರೋದು, ಹೀಗೆ ಸಾಕಷ್ಟು ಟ್ರೈನಿಂಗ್ನು ಕೊಡ್ತಾ ಇದ್ದೀವಿ. ಮತ್ತು ಅವರು ಮುಖ್ಯವಾಗಿ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಅಧಿಕಾರಿಗಳ ಕೊರತೆ ಅದೇನು ಕಡಿಮೆ ಇಲ್ಲ, 57-60% ಕೊರತೆ ಇದೆ. ಸಹಜವಾಗಿ ಅವರು ಸೀನಿಯರ್ ಸದಸ್ಯರಿಂದ 60% ಕೊರತೆ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಎಷ್ಟರ ಮಟ್ಟಿಗೆ ಹೋಬಳಿ ಮಟ್ಟಕ್ಕೆ, ಗ್ರಾಮ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯ ಅನ್ನೋದು. ಆದರೂ ಸಹ ನಾನು ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ, ಮಂಗಳೂರಿನಲ್ಲಿ ಒಂದು ತಾಲೂಕಿ ನಿಂದೆ ಜಿಲ್ಲೆ, ಒಂದು ತಾಲೂಕಿನಲ್ಲಿ ಒಬ್ಬನೇ ಅಧಿಕಾರಿ, ಅವನೇ ಎಲ್ಲ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಬಂದ ತಕ್ಷಣ ಈ ನೇಮಕಾತಿ ವಿಚಾರದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಎಲ್ಲ ಇಲಾಖೆಯನ್ನು ಸಹ ಕನಿಷ್ಠ ಪ್ರಮಾಣದಲ್ಲಿ ಒಂದು 2 ಹಂತದಲ್ಲಿ ನಾವು ಫಿಲ್ ಮಾಡಬೇಕು ಅಂತ ಈಗಾಗಲೇ ನಾವು ಆರ್ಥಿಕ ಇಲಾಖೆ ಮುಂದೆ ಇದೆ ಪ್ರಪೋಸಲು, ಕೂಡಲೇ ಅದು ಫಿಲಪ್ ಆಗುತ್ತೆ. ಅದು ಸಹ ನಾವು ಸೀರಿಯಸ್ ಆಗಿ ಗಮನ ಹರಿಸಿದ್ದೀವಿ. ಜೊತೆಗೆ ಈ ನೇಮಕಾತಿ ಒಂದೇ ಅಲ್ಲ, ಈಗಿರ್ತಕ್ಕಂಥ ಅಧಿಕಾರಿಗಳನ್ನ ಬಳಸ್ಕೊಂಡು ಮತ್ತು ನ್ಯಾನೋ ಯೂರಿಯಾ ಮತ್ತು ಸಾವಯವ ರಸಗೊಬ್ಬರಗಳು ಇದನ್ನೆಲ್ಲ ಹೆಚ್ಚು ಉಪಯೋಗಿಸಿ ಫಲವತ್ತತೆ ಕಡಿಮೆ ಆಗದಂಗೆ ಏನು ಮಾಡಲಿಕ್ಕೆ ಸಾಧ್ಯ ಕಾರ್ಯಕ್ರಮಗಳನ್ನ ನಾನು ಈಗಾಗಲೇ ಅಧಿಕಾರಿಗಳ ಜೊತೆ ಜಿಲ್ಲಾ ಟೂರ್ ಮಾಡ್ದಾಗಿರ್ಬೋದು, ಇನ್ನೊಂದು ಇರ್ಬೋದು, ಮಾಡ್ತಾ ಇದ್ದೀವಿ. ಬಹಳ ಸೀರಿಯಸ್ ಆಗಿ ಗಮನ ಹರಿಸ್ತೀವಿ. ಓಕೆ, ಕಿರಣ್ ಕುಮಾರ್ ಕೊಡ್ಗಿ. ಹೇಳಿ ಸರ್. ಉಪ ಪ್ರಶ್ನೆ, ಈಗ ಒಂದು ಕೃಷಿ ಇಲಾಖೆ, ಎರಡನೇದು ನೀರಾವರಿ ಇಲಾಖೆ, ಮೂರನೇದು ನಮ್ದು ರಸ್ತೆ, ಈ ಮೂರು ಮೈಲಿಗೂಲಿ ಪಾಠಕರಿ ಮತ್ತೇನು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ತೆಗೆದು ಇವತ್ತು ಎಲ್ಲ ಇಲಾಖೆಗಳು ಸಫರ್ ಆಗ್ಲಿಕ್ಕೆ ಹತ್ತಿದಾವೆ. ಅದಕ್ಕೆ ನೀವು ಬೇಗನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ದಯಮಾಡಿ ಫೀಲ್ಡ್ ಅಸಿಸ್ಟೆಂಟ್ ಇಂಪಾರ್ಟೆಂಟ್ ಅಂದ್ರೆ ಫೀಲ್ಡ್ ಅಸಿಸ್ಟೆಂಟ್ ಅವ್ರ ನೇಮಕಾತಿ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಟಾರ್ಗೆಟ್ ಕೊಡಿ, ಪ್ರತಿ ತಾಲೂಕಿನ ಅಧಿಕಾರಿಗೆ ಟಾರ್ಗೆಟ್ ಕೊಡಿ, ಪ್ರತಿ ದಿವಸ ಎಷ್ಟು ರೈತರಿಗೆ ಹೋಗಿ ಭೂಮಿ ಫಲವತ್ತತೆ ಬಗ್ಗೆ ಮಾಹಿತಿ ಕೊಡ್ತಾರೆ, ಆ ಭೂಮಿ ಮಣ್ಣನ್ನು ಪರೀಕ್ಷೆ ಮಾಡಲಿಕ್ಕೆ ಏನು ಅವಕಾಶ ಮಾಡಿಕೊಡ್ತಾರೆ, ಅದನ್ನೊಂದು ಟಾರ್ಗೆಟ್ ಕೊಡಿ ದಯಮಾಡಿ. ಅದನ್ನು ಮಾಡಿದಾಗ ಮಾತ್ರ ಸಾಧ್ಯ ಇದೆ. ಕೇವಲ ಇದು ಸಬ್ಸಿಡಿ ಹಂಚೋದಷ್ಟೇ ಅವ್ರ ಕೆಲಸ ಅಲ್ಲ, ಆ ಕೆಲಸ ಮಾಡ್ತೀರಿ ಅಂತ ನಾನು ನಿಮಗೆ ಒತ್ತಾಯ ಮಾಡ್ತೀನಿ. ಈಗಲೇ ನಾವು ಅವ್ರು ಏನು ಹೇಳಿದಾರೆ ಆ ಸಜೆಷನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಯೂನಿವರ್ಸಿಟಿಯವರು ಮತ್ತು ಅಗ್ರಿಕಲ್ಚರ್ ಅಧಿಕಾರಿಗಳನ್ನ ಪ್ರತಿ ಗ್ರಾಮಕ್ಕೆ ಹೋಗಿ ಮತ್ತು ಹೋಬಳಿ ಮಟ್ಟದಲ್ಲಿ ಸಭೆ ಮಾಡಿ ಮಣ್ಣನ್ನು ಪರಿಶೀಲನೆ ಮಾಡಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಗಂಭೀರವಾಗಿ ತಗೋತೀವಿ. ಕಿರಣ್ ಕುಮಾರ್ ಕೊಡ್ಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 56ನ್ನ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಕ್ಷೇತ್ರದಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಉತ್ತರವನ್ನ ಒದಗಿಸಿದ್ದಾರೆ. ಆದರೆ ಈ ಪ್ರಶ್ನೆಯನ್ನ ಪ್ರಥಮ ಅಧಿವೇಶನದಲ್ಲೇ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ. ಆದರೆ ಇದರಲ್ಲಿ ಏನು ನಾವು ಪ್ರಗತಿಯನ್ನ ಕಾಣಲಿಲ್ಲ. ಮೆಟ್ರಿಕ್ ನಂತರದ ಈ ಸೀಟ್ ಮ್ಯಾಟ್ರಿಕ್ನಲ್ಲಿ ಆನ್ಲೈನ್ ಪ್ರವೇಶಾತಿಯು ಜುಲೈ ನಂತರ ಪ್ರಾರಂಭ ಆಗಿದ್ದು, ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಪಟ್ಟಿ ಬಿಡುಗಡೆ ಆಗುವುದು, ದಾಖಲಾತಿ ಆಗುವಾಗ ಕಾಲೇಜ್ ಪ್ರಾರಂಭವಾಗಿ 3-4 ತಿಂಗಳು ತಡೆದು ಮಕ್ಕಳಿಗೆ ಹಾಸ್ಟೆಲ್ ಸಿಗ್ತದೆ. ಈ 3-4 ತಿಂಗಳು ಆ ಮಕ್ಕಳು ಹಿಂದುಳಿದ ವರ್ಗದ ಬಡ ವಿದ್ಯಾರ್ಥಿಗಳಾಗಲಿ ಹೆಣ್ಮಕ್ಕಳಾಗಲಿ ಹಾಸ್ಟೆಲ್ನಿಂದ ವಂಚಿತರಾಗಿ ಎಲ್ಲಿ ಅವರು ವಾಸ್ತವ್ಯ ಹೂಡುವುದಂತೂ ಸಚಿವರು ಉತ್ತರ ಕೊಡಬೇಕಂತ ನಾವು ಹಿಂದೆ ಬಾಲಕೃಷ್ಣ ಅವರೇ ಹಿಂದೆ ಸಹ ಅವರ ಹತ್ರ ಬಾಲಕೃಷ್ಣ ಮಾಗಡಿ ಮನವಿ ಮಾಡಿದ್ದೆ. ಸೇರಿದೆ ಪಕ್ಕದಲ್ಲಿ ಗಣೇಶ್ ಕೂತ್ಕೊಳ್ಳಿ ಅವ್ರೆ. ಮೆಟ್ರಿಕ್ ನಂತರದ್ದು
ಶಾಲಾ ಕಾಲೇಜುಗಳು ಯಾವಾಗ ಪ್ರಾರಂಭ ಆಗ್ತದೆ ಆವಾಗಲೇ ಹಾಸ್ಟೆಲ್ ಈ ಪ್ರಕ್ರಿಯೆಯನ್ನ ಹಾಸ್ಟೆಲ್ ದಾಖಲಾತಿ ಪ್ರಕ್ರಿಯೆಯನ್ನ ತಾವು ಪ್ರಾರಂಭ ಮಾಡಬೇಕು ಇಲ್ಲದಿದ್ರೆ ಮೂರ್ನಾಲ್ಕು ತಿಂಗಳು ಈ ಹಿಂದುಳಿದ ವರ್ಗದ ಇರ್ಬೋದು ಇವರಿಗೆಲ್ಲ ಈ ಸೌಲಭ್ಯಗಳಿಂದ ಮಕ್ಕಳು ವಂಚಿತರಾಗ್ತಾರೆ ಮಂತ್ರಿಗಳೇ ಈಗ ಕುಂದಾಪುರ ಉಡುಪಿ ಜಿಲ್ಲೆ ಕುಂದಾಪುರ ಕ್ಷೇತ್ರದಲ್ಲಿ ಏಳು ಮೆಟ್ರಿಕ್ ಪೂರ್ವ ಎಂಟು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿದೆ ಈಗಾಗಲೇ ಪ್ರವೇಶಾತಿಯಲ್ಲಿ ಮುನ್ನೂರರಿಂದ ನಾನ್ನೂರು ಮಕ್ಕಳು ಅಲ್ಲಿ ಪ್ರವೇಶ ಸಿಗದೆ ಬೇರೆ ಉಳಿದ ಖಾಸಗಿ ಹಾಸ್ಟೆಲ್ ಈಗ ನಿಮ್ಮ ಪ್ರಶ್ನೆ ವಿದ್ಯಾರ್ಥಿ ಹಾಸ್ಟೆಲ್ ಸರಿಯಾದ ಸಮಯ ಸಿಗಬೇಕು ಅಲ್ಲ ಹೆಚ್ಚಿಗೆ ಅವರು ಒಂದು ಮೆಟ್ರಿಕ್ ಪೂರ್ವದಲ್ಲಿ ಒಂದು ಬಾಲಕಿಯರದ್ದು ಹಾಗೆ ಬಾಲಕರ ಒಂದು ಹಾಸ್ಟೆಲ್ ಅನ್ನು ಅವರು ತ್ವರಿತವಾಗಿ ಮಂಜೂರು ಮಾಡಿ ನಮಗೆ ಕೊಡಬೇಕು ಅಂತ ಸಚಿವರ ಹತ್ರ ನಾನು ಕೇಳ್ತೇನೆ ಮಾನ್ಯ ಸಚಿವರೇ ಕಿರಣ್ ಮಾತಿಗೆ ಪೂರ್ವಕವಾಗಿ ಈಗಾಗಲೇ ಅವರು ಆನ್ಲೈನ್ನ ಗೊಂದಲದ ಬಗ್ಗೆ ಗಮನಿಸಲಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ನಾಲ್ನೂರಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗಿದ್ದುಕೊಂಡು ಅವರು ಹಾಸ್ಟೆಲ್ನ ಫೆಸಿಲಿಟಿಗಳು ಇನ್ನೂ ಕೂಡ ಲಭ್ಯವಾಗಿಲ್ಲ ಪ್ರಸ್ತುತ ಅವರು ಈಗಾಗಲೇ ಖಾಸಗಿ ಪಿಜಿಯಲ್ಲಿ ಇವತ್ತು ಅವರು ವಾಸವಾಗಿದ್ದಾರೆ ಆ ದೃಷ್ಟಿಯಲ್ಲಿ ಮುಂದಿನ ಬಜೆಟ್ನಲ್ಲಿ ಉಡುಪಿ ಜಿಲ್ಲೆ ಅಂದ್ರೆ ಇವತ್ತು ಐದು ಜಿಲ್ಲೆ ಉಡುಪಿ ಜಿಲ್ಲೆಯ ಶಿಕ್ಷಣದ ಗುಣಮಟ್ಟವನ್ನು ಅವಲಂಬಿತವಾಗಿ ಬೇರೆ ಬೇರೆ ಜಿಲ್ಲೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಡುಪಿ ಜಿಲ್ಲೆಗೆ ಬರ್ತಿದ್ದಾರೆ ಆ ದೃಷ್ಟಿಯಲ್ಲಿ ಉಡುಪಿ ಜಿಲ್ಲೆಗೆ ಹೆಚ್ಚುವರಿ ಹಾಸ್ಟೆಲ್ ಅನ್ನು ನೀವು ಸ್ಯಾಂಕ್ಷನ್ ಮಾಡಬೇಕು ಅದರ ಜೊತೆಗೆ ಇನ್ನೊಂದು ಕಲಕಲೆ ಏನಂದ್ರೆ ಇವತ್ತು ಯೂನಿಯನ್ ಕಾಲೇಜ್ ಹೋಗುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಹಾಸ್ಟೆಲ್ನ ಫೆಸಿಲಿಟಿಯನ್ನು ಪಡೆಯಲು ಅರ್ಹ ಇಲ್ಲ ಆ ದೃಷ್ಟಿಯಲ್ಲಿ ಯೂನಿಯನ್ ಕಾಲೇಜ್ ಹೋಗುವ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಎಸ್ಎಂ ಹಾಸ್ಟೆಲ್ಗಳಲ್ಲಿ ಪ್ರವೇಶತೆಗೆ ಅವಕಾಶ ಮಾಡಿ ಕೊಡಬೇಕು ಯಾಕಂದ್ರೆ ವಿದ್ಯಾರ್ಥಿಗಳು ಬಡ ಪ್ರಶ್ನೆ ಹೇಳಿದ್ರಲ್ಲ ಈಗ ಎಲ್ಲರ ಸಮಸ್ಯೆ ಇದೆ ಈಗ ಹಾಸ್ಟೆಲ್ ಸಮಸ್ಯೆ ಎಲ್ಲ ಬರೀ ಉಡುಪಿ ಜಿಲ್ಲೆಯಲ್ಲ ಶೈಕ್ಷಣಿಕ ಕೇಂದ್ರಗಳದಾವ ಇವತ್ತು ಧಾರವಾಡ ಜಿಲ್ಲೆ ಆಗಲಿ ಹುಬ್ಳಿ ಅಂತ ಸ್ಥಳಗಳಲ್ಲಿ ಮಕ್ಕಳಿಗೆ ಬಹಳಷ್ಟು ತೊಂದರೆ ಇದೆ ಗ್ರಾಮೀಣ ಪ್ರದೇಶದಿಂದ ಅಲ್ಲಿ ಹೋಗಿ ಕಲಿಯಲಿಕ್ಕೆ ಅವಕಾಶಗಳಿಲ್ಲ ಅದಕ್ಕೆ ಹಾಸ್ಟೆಲ್ಗಳು ಹೆಚ್ಚು ಮಾಡಬೇಕು ವಿದ್ಯಾರ್ಥಿಗಳು ಒಟ್ಟಿಗೆ ಅವರು ಹೇಳಿ ಉತ್ತರ